Hi friends, welcome to YouTube Kannada Tech Official. WhatsApp nalli two step verification andre yenu adanna hege activate madodu matte adrinda nimige en useful anta ee video dalli helidini. Ee video na neevu kone varegu nodi. WhatsApp account settings alli neevu ee two step verification na enable maadkobodu. So nanu first already maadkondide, iga disable maadi first inda hege enable madodu anta nimige torusukodtene. ಇಲ್ಲಿ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಬೇಕಾಗಿರೋ 6 ಡಿಜಿಟ್ ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ನೀವಿಲ್ಲಿ ಏನು ಬೇಕಾದ್ರೆ ಟೈಪ್ ಮಾಡ್ಬೋದು, ಕನ್ಫರ್ಮಿಗೋಸ್ಕರ ಇನ್ನೊಂದ್ಸಲ ಟೈಪ್ ಮಾಡಿ, ಆಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ ಸೊ ಅಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಟೈಪ್ ಮಾಡಿ ನೆಕ್ಸ್ಟ್ ಕೊಡಿ. ನಿಮ್ಮ ಇಮೇಲ್ ಅಡ್ರೆಸ್ ಟೈಪ್ ಮಾಡುವಾಗ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಲೆಟರ್ ಆ ಥರ ಏನೋ ಟೈಪ್ ಮಾಡೋಕ್ಕೋಬೇಡಿ. ಆ ಥರ ಟೈಪ್ ಮಾಡಿದ್ರೆ ಇದು ತಗೊಳ್ಳಲ್ಲ. ಸೊ ಎಲ್ಲದನ್ನು ಸ್ಮಾಲ್ ಲೆಟರಲ್ಲೇ ಟೈಪ್ ಮಾಡಿ. ಸೊ ಇಲ್ಲಿ ನಿಮಗೆ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಎಲ್ಲದನ್ನು ನೀವು ಸ್ಮಾಲ್ ಲೆಟರಲ್ಲೇ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಸೇವ್ ಕೊಡಿ. ಇದು ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅಂದರೆ, ನಿಮ್ಮ 6 ಡಿಜಿಟ್ ಪಿನ್ ಕೋಡ್ ಕೊಟ್ಟಿರ್ತೀರ, ಸೊ ಅದು ನಿಮಗೆ ಮರ್ತೋದ್ರೆ ಅಲ್ಲಿ ಫರ್ಗೆಟ್ ಪಿನ್ ಕೋಡಿಗೆ ಕೊಟ್ಟರೆ ಈ ಇಮೇಲ್ ಅಡ್ರೆಸ್ಸಿಗೆ ಆ ವೆರಿಫಿಕೇಷನ್ ಕೋಡನ್ನು ಕಳಿಸ್ತಾರೆ. ಸೊ ಇದಕ್ಕೆ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಕೊಡಬೇಕಾಗುತ್ತೆ. ಈಗ ಸಕ್ಸಸ್ಫುಲ್ ಆಗಿ ನಿಮ್ಮ ವಾಟ್ಸಪ್ನ ಟೂ ಸ್ಟೆಪ್ ವೆರಿಫಿಕೇಷನ್ ಎನೇಬಲ್ ಆಗಿದೆ. ಇದು ನಿಮಗೆ ಹೇಗೆ ಯೂಸ್ಫುಲ್ ಆಗಿರುತ್ತೆ ಅಂದರೆ, ಒಂದು ವೇಳೆ ನಿಮ್ಮ ಸಿಮ್ ಕಳೆದೋದ್ರೆ ಅಥವಾ ಬೇರೆಯವರು ನಿಮ್ಮ ಸಿಮ್ ತಗೊಂಡು ಹೊಸ ವಾಟ್ಸಪ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆ 6 ಡಿಜಿಟ್ ಪಿನ್ ಕೋಡ್ ಇಲ್ಲದೆ ಅವ್ರ ಕೈಯಲ್ಲಿ ವಾಟ್ಸಪ್ನ ಕ್ರಿಯೇಟ್ ಮಾಡಿ ಯೂಸ್ ಮಾಡೋಕ್ಕೆ ಆಗಲ್ಲ. ಈಗ ಈ ಟೂ ಸ್ಟೆಪ್ ವೆರಿಫಿಕೇಷನ್ ಹೇಗೆ ವರ್ಕ್ ಮಾಡುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಾನು ವಾಟ್ಸಪ್ನ ಕ್ಲಿಯರ್ ಡೇಟಾ ಕೊಟ್ಕೊಂತೀನಿ. ಓಕೆ, ಕ್ಲಿಯರ್ ಡಾಟಾ ಕೊಟ್ಟಾದಮೇಲೆ ನಾನು ವಾಟ್ಸಪ್ ಓಪನ್ ಮಾಡಿ ನನ್ನ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ವಾಟ್ಸಪ್ ಓಪನ್ ಮಾಡಿದಾಗ ಅಗ್ರಿ ಕೊಡ್ತೀನಿ. ಇಲ್ಲಿ ನನ್ನ ನಂಬರ್ ಟೈಪ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ನನ್ನ ನಂಬರಿಗೆ ಒಂದು ಮೆಸೇಜ್ ಬಂದು ಕನ್ಫರ್ಮ್ ಆಗುತ್ತೆ. ಬಟ್ ನೀವು ವಾಟ್ಸಪ್ಪಲ್ಲೇ ಇನ್ನೂ ವೆರಿಫಿಕೇಷನ್ ಆಗಿಲ್ಲ, ವೆಯ್ಟ್ ಮಾಡಿ. ಈಗ ನಿಮ್ಮ ಸಿಮ್ಮಿಗೆ ಒಂದು ಮೆಸೇಜ್ ಬರುತ್ತೆ, ಆ ಮೆಸೇಜನ್ನು ಇದು ತಗೊಂಡು ವೆರಿಫೈ ಮಾಡ್ಕೊಳ್ಳುತ್ತೆ. ಆದರೆ ನೆಕ್ಸ್ಟು ನಿಮ್ಮ 6 ಡಿಜಿಟ್ ಪಿನ್ ಕೋಡ್ ಇಲ್ಲದೆ ಈ ವಾಟ್ಸಪ್ಪು ಓಪನ್ ಆಗಲ್ಲ. ಸೊ ನಾನು ಫಸ್ಟೇ ಕೊಟ್ಟಿದ್ದ ಪಿನ್ನನ್ನು ಇಲ್ಲಿ ಟೈಪ್ ಮಾಡಿದ್ರೆ ಮಾತ್ರ ಇದು ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಮರೆಯದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಒಂದು ಟೆಕ್ ಚಾನಲ್ ಬೆಳೀಲಿಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ಇದೊಂದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ನಮ್ಮ ಚಾನಲಲ್ಲಿ ಕೆಲವು ವಿಡಿಯೋಸ್ ಇದ್ದಾವೆ, ದಯವಿಟ್ಟು ಅದನ್ನು ನೋಡಿ. ಒಂದು ವೇಳೆ ನೀವು ಮೊಬೈಲ್ ಆ್ಯಪಲ್ಲಿ ಈ ವಿಡಿಯೋನ ನೋಡ್ತಿದ್ರೆ, ಸೊ ಮೇಲೆ ಐ ಟೈಪಲ್ಲಿ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಾರ್ಡ್ಸ್ ಎಲ್ಲ ಕೊಟ್ಟಿದ್ದೀನಿ, ಅದರಲ್ಲೂ ವಿಡಿಯೋ ಸ್ವಲ್ಪ ಇದೆ, ಅದನ್ನು ಚೆಕ್ ಮಾಡಿ. ಮತ್ತು ಈ ವಿಡಿಯೋನ ಕೊನೆಗೆ ಬಾಕ್ಸ್ ಟೈಪಲ್ಲಿ ಲೆಫ್ಟ್ ರೈಟ್ ಬಾಟಮಲ್ಲಿ ಟಾಪಲ್ಲಿ ಬರುತ್ತಲ್ಲ ಬಾಕ್ಸು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಆ ವಿಡಿಯೋಸ್ ಎಲ್ಲ ಪ್ಲೇ ಆಗುತ್ತೆ. ಕನ್ನಡದಲ್ಲಿ ಒಂದು ಟೆಕ್ ಚಾನಲ್ ಬೆಳೆಯೋಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.